ಕೆಂಪು ಕೊಳೆ ಹಿಂಗೆ ಕಂಡಾಗ ನೇರವಾಗಿ ನೀವು ಹರಬಾಸನ್ನು, ಅದು ಒಂದು ಕಾಂಟ್ಯಾಕ್ಟ್ ಫಂಗಿಸೈಡ್, ಅದು ಹರಬಾಸು, ಹರಬಾಸು ಜೊತೆಗೆ ನೀವು ಅಲ್ಲಿ ಒಂದು ಯಾವುದಾದ್ರೂ ಕೆಮಿಕಲ್ ಫಂಗಿಸೈಡನ್ನು ಅಂದರೆ ಸಿಸ್ಟಮಿಕ್ ಫಂಗಿಸೈಡ್ ಇರ್ತಕ್ಕಂಥ ಮ್ಯಾಟ್ಕೋನು ಆಗಿರ್ಬೋದು ಅಥವಾ ರೆಡೋಮೇಲ್ ಆಗಿರ್ಬೋದು ಅಥವಾ ಕಾಂಬಿನೇಷನ್ ಇರ್ತಕ್ಕಂಥದ್ದು, ಮೆಟಾಲೆಕ್ಸಲ್ಲು 4-8% ಮ್ಯಾಂಕೋಜಬ್ಬು ಇರ್ತಕ್ಕಂಥದ್ದನ್ನು ಒಂದು ಅದರಲ್ಲಿ ಮಿಶ್ರಣ ಮಾಡ್ಕೊಂಡು ಒಂದು ಬ್ಯಾಕ್ಟೀರಿಯಾ ನಾಶಕ, ಏನು ಬ್ಯಾಕ್ಟೋ ಪ್ಲಸ್ಸು, ಸ್ಟೆಪ್ಟೋಮೈಸಿನ್ನು, ಸ್ಟೆಪ್ಟೋಸೈಕ್ಲಿನ್ನು, ಬ್ಯಾಕ್ಟೋ ಬ್ಯಾಕ್ಟೀರಿಯಾ ನಾಶಕ ಅಂತಲೇ ಬರ್ತವೆ. ಇವನ್ನು ಮಿಶ್ರಣ ಮಾಡಿ ಗಮ್ಮನ್ನು ತೊಗೊಂಡು, ಏನು ನಮ್ಮದು ಸ್ಟಿಕಾನ್ ಇರುತ್ತಲ್ಲ 250 ml ಗಮ್ಮನ್ನು ತೊಗೊಂಡು ನೀವು ಅದಕ್ಕೆ ಸ್ಪ್ರೇನ ಮಾಡ್ಕೊಳ್ತಕ್ಕಂಥದ್ದು ಯಾವುದು, ಈ ಟೋಟಲ್ ಪ್ಲಾಟಿಗೆ ಸ್ಪ್ರೇ ಮಾಡ್ತಕ್ಕಂಥದ್ದು ಒಂದು, ಪ್ಲಸ್ ಅದಕ್ಕಷ್ಟೇ ಡ್ರೆಂಚಿಂಗ್, ಕೆಂಪು ಕೊಳೆ ಅದಕ್ಕೆ ಮಾತ್ರ ಅದಕ್ಕಷ್ಟೇ ಡ್ರೆಂಚಿಂಗ್ ಮಾಡ್ಕೊಳ್ತಕ್ಕಂಥದ್ದು. ಈ ಡ್ರೆಂಚಿಂಗನ್ನು ನೀವು ಅದೇನು ಕಂಟ್ರೋಲ್ ಆಗಿತ್ತು ಅಂದರೆ ನೀವು ಗ್ಯಾಪ್ ಮಾಡಿ, ಏನು ತೊಂದರೆ ಇಲ್ಲ. ಮತ್ತು ನಿಮಗೆ ಅದು ಸ್ಪ್ರೆಡ್ ಆಗ್ತಾ ಇದೆ ಅಂದಾಗ ಪ್ರತಿ ಬಾರಿನೂ ಅಲ್ಲೇ ನೀವು ಡ್ರೆಂಚಿಂಗನ್ನು ಮಾಡ್ಬೋದು. ಡ್ರೆಂಚಿಂಗ್ಗಳು ಹೆಂಗಿರಬೇಕು, ಒಂದು ಬಾರಿ ನೀವು ಸಿ ಒ ಸಿ ಮಾಡಿದರೆ ಮತ್ತೊಂದು ಬಾರಿಗೆ ಸಿ ಒ ಸಿ ಬದಲಾಗಿ ಮುಂದೆ ಬೇರೆ ನೀವು ಮತ್ತೊಂದೇನು ಮೆಟಾಲೆಕ್ಸಲ್ಲು, ರೆಡೋಮೇಲು, ಟ್ಯಾಗ್ರಾನು, ಹಿಂಗೆ ಪ್ರತಿ ಬಾರಿನೂ ನಿಮ್ಮ ಒಂದು ಫಂಗಿಸೈಡ್ಗಳನ್ನು ಬೇರೆ ಬೇರೆ ಆ ಜಾಗದಲ್ಲಿ ಬ್ಯಾಕ್ಟೀರಿಯಾ ನಾಶಕ ಜೊತೆಗೆ ನಂತರ ಅದಕ್ಕೆ ಮಜ್ಜಿಗೆ ಸೇರಿಸ್ಕೋಬೋದು. ಇಂಥದನ್ನು ಮಾಡಿ ಡ್ರೆಂಚಿಂಗನ್ನು ಮಾಡಬೇಕು, ಗ್ಯಾಪ್ ತೊಗೋಬೇಕು, 7 days ಮಿನಿಮಮ್ ಗ್ಯಾಪ್ ಇರಬೇಕು. ಸ್ಪ್ರೆಡ್ ಆಗ್ತಾ ಇದ್ರೆ ಮಾಡಬೇಕು, ಇಲ್ಲ ಅಂದರೆ ಮತ್ತೆ ಸ್ಟಾಪ್ ಮಾಡಬೇಕು. ಇನ್ನು ಇವೇನು ನೀವು ಮಾಡ್ತೀರಿ, ಸ್ಪ್ರೇ ಓವರಾಲ್ನಲ್ಲಿ ಇರ್ತಕ್ಕಂಥದ್ದು ಎಲ್ಲ ಬೆಳೆಗಳಿಗೆ ಬೇಕಾಗಬೇಕು, ಡ್ರೆಂಚಿಂಗ್ ಆ ಭಾಗದಲ್ಲಿ ಮಾತ್ರ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ಕೋಬೇಕು. ಇದನ್ನು ನೀವು ನಿಯಮಿತವಾಗಿ ಕೊಳೆ ಅಂತ ಬಂದಾದ ಮೇಲೆ ನೀವು ಇದನ್ನು ಪಾಲಿಸಲೇಬೇಕು, ಅದಕ್ಕೆ ಬೇಕೇ ಬೇಕಾಗುತ್ತೆ. ಇನ್ನು ಮಧ್ಯದಲ್ಲಿ ನೀವು ಬೇಕು ಅಂದರೆ ಹಾಲು, 1 liter ಹಾಲು, 1 liter ನೀರು, 1/2 kg ಕಾಳುಮೆಣಸಿನ ಹುಡಿ, ಚೆನ್ನಾಗಿ ಪೌಡರ್ ಟೈಪ್ ಆಗಿರಬೇಕು, ಸ್ನೋ ಪೌಡರ್ ಟೈಪ್, ಅದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಕುದಿಸಿ ಒಂದು ಬ್ಯಾರಲ್ಲಿಗೆ ಇದನ್ನು ನೀವು ಸ್ಪ್ರೇ ಕೊಟ್ಟರು 10 ದಿನ ನಿಮ್ಮ ಕೊಳೆ ಕಂಟ್ರೋಲ್. ಮಧ್ಯದಲ್ಲಿ ಮನೆ ಉಪಚಾರಗಳು, ಮನೆ ಉಪಚಾರನೂ ನಮ್ಗೆ, ಆಮೇಲೆ ಯಾವುದೇ ಸ್ಪ್ರೇಗಳಿರಲಿ ಅದರಲ್ಲಿ ಮಜ್ಜಿಗೆ ಹಾಕ್ಬೇಕು. ಯಾಕಂದ್ರೆ ಮಜ್ಜಿಗೆ ಏನೈತೆ, ಒಂದು ಶಿಲೀಂದ್ರ ನಾಶಕ, ಅದು ತಾಮ್ರದ ಪಾತ್ರೆಯಲ್ಲಿದ್ದರೆ ಇನ್ನೂ ಸ್ಟ್ಯಾಂಡರ್ಡ್ ಆಗಿ ವರ್ಕ್ ಆಗುತ್ತೆ. ಒಂದು ಬ್ಯಾರಲ್ಲಿಗೆ 10 liter ಬೇಕು, ನೀವು ನಿಯಮಿತವಾಗಿ ಅದನ್ನು ಪಾಲಿಸಿಗೆ ಅಂತಿರಬೇಕು. ಹೌದಾ, ಕೊಳೆ ಬಂದಾಗ ಹೆದರದಲ್ಲ. ಹೌದಾ, ಒಂದು ನಾವು ಒಂದು 10 acres ಮಾಡಿದ್ದೀವಿ ಅಂದರೆ ಟೋಟಲ್ ಅದರಲ್ಲಿ 1%, 2%, 5% ವರೆಗೂ ಕೊಳೆ ಬಂದಿರ್ತವೆ. ಇಲ್ಲ ಅಂತೇನಲ್ಲ, ಏನು ಕೊಳೆ ಬರೋದೇ ಇಲ್ಲ ಅನ್ನೋಂಥದ್ದೇನಿಲ್ಲ, ಇದು ಒಂದು ನೆಗಡಿ ಕೆಮ್ಮು ಜ್ವರ ಇದ್ದಂಗೆ. ಹೌದಾ, ಬಂದಾಗ ಅದಕ್ಕೆ ನಾವು ಹೆಂಗೆ ಅಲ್ಲಿ ಕಷಾಯಗಳು, ಗುಳಿಗೆಗಳು, ಅಲ್ಲಿ ಹೆಂಗೆ ರೆಸ್ಟ್ ಮಾಡ್ತೀವಿ, ಆ ಟೈಪನ್ನು ಇಲ್ಲಿ ನಾವು ಒಂದೊಂದು ಪಾಲನೆಗಳು ಏನಿರ್ತವೋ ಅದನ್ನು ನಾವು ಮಾಡಲೇಬೇಕಾದಂಥ ಅನಿವಾರ್ಯತೆ ಇರುತ್ತೆ. ಇನ್ನು ಪ್ರಾರಂಭದಲ್ಲೇ ಕಾಣುವಾಗ ನಾವೇನೈತಿ, ಆ ಜಾಗದಲ್ಲಿ ಸುಣ್ಣ ಸ್ವಲ್ಪ ಮಣ್ಣನ್ನು ಕೆದರಿ ಸುಣ್ಣ ಹಾಕ್ತಕ್ಕಂಥದ್ದು, ಮತ್ತು ಮುಚ್ಚತಕ್ಕಂಥದ್ದು, ಆ ಭಾಗದಲ್ಲಿ ಬ್ಲೀಚಿಂಗ್ ಪೌಡರನ್ನು ಹಾಕ್ತಕ್ಕಂಥದ್ದು, ಪ್ರತಿ ಬಾರಿನೂ ಒಂದು ಬದಲಾವಣೆ ಕೆಲಸಗಳನ್ನು ನಾವು ಮಾಡಿದರೆ ಅದನ್ನು ಕಂಟ್ರೋಲ್ನಲ್ಲಿ ಇಡೋದಕ್ಕೆ ಯಾವುದೇ ತೊಂದರೆ ಇಲ್ಲ. ಸರಿ.